ಹೋಗ್ತಾ ಇದ್ದಾರೆ, ಸಾಕಷ್ಟು ಅದು ಚರ್ಚೆ ಆಗ್ತಾ ಇದೆ. ಸರ್ಕಾರ ಏನು ಮಾಡ್ತಾ ಇದೆ ಸರ್, ಇಬ್ಬರು ಅಧಿಕಾರಿಗಳನ್ನ ನಿಯಂತ್ರಣ ಮಾಡಕ್ಕೆ ಆಗ್ತಾ ಇಲ್ವಾ ಹೇಗೆ? ಸರ್ಕಾರದ ಆಡಳಿತ ವ್ಯವಸ್ಥೆ ಕುಸಿದಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಸಂದರ್ಭದಲ್ಲೂ ಹೇಳ್ಕೊಂಡು ಬಂದಿದೆ. ಏನು ಒಂದು ಸರ್ಕಾರಕ್ಕೆ ಏನು ಆಡಳಿತ ಯಂತ್ರೋಪಕರಣ ಯಂತ್ರವನ್ನು ಹಿಡಿತದಲ್ಲಿಟ್ಕೊಳ್ಬೇಕೋ ಅದು ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತ ಅಂದರೆ ಅಧಿಕಾರಿಗಳನ್ನೇ ಬಿಟ್ಟು ಲಂಚ ವಸೂಲು ಮಾಡ್ತಾ ಇರ್ತಕ್ಕಂಥದ್ದು. 40% ಕಮಿಷನ್ ಏನು ನಡೀತಾ ಇದೆ, ಹಗರಣಗಳೇನು ನಡೆದಿದೆ, ಪಿ ಎಸ್ ಐ ಹಗರಣ ಇರ್ಬೋದು, ಪಿ ಯು ಸಿ ಟೀಚರ್ಸ್ ಸ್ಕ್ಯಾಮ್ಗಳಿರ್ಬೋದು, ಇಂಜಿನಿಯರ್ಗಳ ಸ್ಕ್ಯಾಮ್ ಇರ್ಬೋದು, ಇವೆಲ್ಲವೂ ಕೂಡ ನಡೀತಾ ಇರೋದು ಆಡಳಿತ ವ್ಯವಸ್ಥೆಯ ಬೆಂಬಲದೊಂದಿಗೆ. ಸೊ ಹಾಗಾಗಿ ಆಡಳಿತ ವ್ಯವಸ್ಥೆ ಎಲ್ಲಿ ಭದ್ರ ಹಿಡೀಲಿಕ್ಕೆ ಸಾಧ್ಯ? ಅವ್ರೇನಾರ ಜಾಸ್ತಿ ಮಾತಾಡ್ತು ಅಂತ ಅಂದರೆ ಅವರೆಲ್ಲರೂ ಕೂಡ ಇವ್ರ ಮೇಲೆ ತಿರುಗಿ ಬಿಡ್ತಾರೆ. ಸೊ ಹೆಂಗೋ ನಡ್ಕೊಂಡು ಹೋಗ್ಲಿ ಇದ್ದಷ್ಟು ದಿನ ಅಂತೇಳಿ ಕಾಲ ಕಳೀತಾ ಇದ್ದಾರೆ.